ಡ್ರೆಸ್ ಕೋಡ್ ಅಂತಂದ್ರೆ ನಿಮಗೆ ಇದು ಇರಬೇಕಾ, ಯೂನಿಫಾರ್ಮ್ ಇರಬೇಕಾ ಇರಬಾರ್ದ? ಇರಬೇಕಾ? ಓಕೆ, ಫಸ್ಟ್ ಟೈಮ್ ಕೇಳ್ತಾ ಇದ್ದೀನಿ. ಯಾಕಂದರೆ ಯೂಶ್ವಲಿ ಏನಾಗುತ್ತೆ ಅಂದರೆ ಯೂನಿಫಾರ್ಮ್ ಇದು ಮಾಡಿಕೊಂಡು ಬೋರ್ ಆಗಿರುತ್ತೆ, ನಮಗೆ ಫುಲ್ ಫ್ರೀಡಮ್ ಬೇಕಂತಾರೆ ಕೆಲವೊಬ್ಬರು. ಓಕೆ, ಗ್ರೇಟ್. ಹಾಂ, ಮತ್ತೆ ಓಕೆ. ಈಗ ಇಷ್ಟೆಲ್ಲ ಫೆಸಿಲಿಟೀಸ್ ಕೇಳಿದ್ರಿ ನೀವು, ಓಕೆ, ಇಷ್ಟೆಲ್ಲ ಫೆಸಿಲಿಟೀಸ್ ಕೇಳಿದ್ರಿ, ಇಷ್ಟೆಲ್ಲ ಫೆಸಿಲಿಟೀಸ್. ಈಗ 100% ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ, ಓಕೆ, 100% ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ. ಅದರಲ್ಲಿ ಸಪೋಸ್ 50%ನು ರೀಚ್ ಆಗಲಿಲ್ಲ ಅಂದರೆ ನಿಮ್ಗೇನು ಅನಿಸುತ್ತೆ? ಬಕ್ವಾಸ್. ಒನ್ ವರ್ಡ್ನಾಗ, ಒನ್ ಸೆಂಟೆನ್ಸ್ನಲ್ಲಿ ಬಕ್ವಾಸ್. ಸೊ ಯಾಕೆ ಹೀಗಾಗುತ್ತೆ ಯೂಶ್ವಲಿ? ಓಕೆ, ಮತ್ತೆ ಹ್ಞೂ, ಜಸ್ಟ್ 50%ನು ರೀಚ್ ಆಗಲಿಲ್ಲ. ನಿಮಗೆಲ್ಲ ಇಷ್ಟೆಲ್ಲ ಡಿಮ್ಯಾಂಡ್ಸ್ ಇದ್ದಾವೆ ಅಂದರೆ ಎಕ್ಸ್ಪೆಕ್ಟೇಷನ್ಸ್ ಇದ್ದಾವೆ. ಸೊ ನಾವು ಓದಂಥ ಕಾಲೇಜು ಒಳ್ಳೆ ಕ್ವಾಲಿಟಿ ಎಜುಕೇಷನ್ ಇರಬೇಕು, ಒಳ್ಳೆ ಇನ್ಫ್ರಾಸ್ಟ್ರಕ್ಚರ್ ಇರಬೇಕು, ಕ್ಯಾಂಟೀನ್ ಫೆಸಿಲಿಟಿ ಇರಬೇಕು, ಸೇಫ್ಟಿ ಇರಬೇಕು, ಕ್ಯಾಂಪಸ್ ಸೆಲೆಕ್ಷನ್ ಆಗಬೇಕು, ಪ್ಲೇಸ್ಮೆಂಟ್ ಆದ್ರೂ ಕೂಡ ಅದರಲ್ಲಿ ಪ್ಯಾಕೇಜ್ ಚೆನ್ನಾಗಿರಬೇಕು. ಓಕೆ, ಇದನ್ನೆಲ್ಲ ಎಕ್ಸ್ಪೆಕ್ಟೇಷನ್ಸ್, ಇವೆಲ್ಲ ಎಕ್ಸ್ಪೆಕ್ಟೇಷನ್ಸ್. ಸೊ ಈ ಎಕ್ಸ್ಪೆಕ್ಟೇಷನ್ಸ್ನಲ್ಲಿ 100% ಎಕ್ಸ್ಪೆಕ್ಟೇಷನ್ ರೀಚ್ ಮಾಡಲಿಕ್ಕೆ ಯಾವುದನ್ನು ಆಕ್ಸ್ಫರ್ಡ್ ಯೂನಿವರ್ಸಿಟಿನೂ ಸಾಧ್ಯ ಇಲ್ಲ, ಆಕ್ಸ್ಫರ್ಡ್ ಯೂನಿವರ್ಸಿಟಿ ಅಥವಾ ಕೇಂಬ್ರಿಡ್ಜ್ ಯೂನಿವರ್ಸಿಟಿನೂ ಸಾಧ್ಯ ಇಲ್ಲ. ಎಲ್ಲೋ 1% ಮಿಸ್ ಆಗ್ತದೆ. ಬಟ್ ಅಟ್ ಲೀಸ್ಟ್ 50%ನು ರೀಚ್ ಆಗಲಿಲ್ಲ ಅಂತಂತಂದರೆ ನಾವು ಏನು ಇದು ಇನ್ವೆಸ್ಟ್ ಮಾಡಿರ್ತೀವಲ್ಲ ದುಡ್ಡು, ಪೇರೆಂಟ್ಸ್ ದುಡ್ಡು, ಅದು ವೇಸ್ಟ್ ಆಗುತ್ತೆ. ಮತ್ತು ನಾವು ಎಟ್ ದ ಎಂಡ್ ಏನಾಗುತ್ತೆ ಅಂತಂತಂದರೆ ನಾವು ರಿಗ್ರೆಟ್ ಆಗ್ತೀವಿ, ವೈ ಐ ಹ್ಯಾವ್ ಟೇಕನ್ ದ ಅಡ್ಮಿಷನ್ ಇನ್ ದಿಸ್ ಪರ್ಟಿಕ್ಯುಲರ್ಲಿ ಕಾಲೇಜ್, ಬಿಕಾಸ್ ಅಟ್ ಲೀಸ್ಟ್ 50%ನು ಎಕ್ಸ್ಪೆಕ್ಟೇಷನ್ ರೀಚ್ ಆಗಲಿಲ್ಲ ಅಂದರೆ ನಾವು ಏನಾಗುತ್ತೆ, ಅವಾಗ ಏನಾಗುತ್ತೆ ಅಂದರೆ ರಿಗ್ರೆಟ್ ಫೀಲಿಂಗ್ ಆಗುತ್ತೆ. ಓಕೆ, ಸೊ ಅದನ್ನು ಆಗಬಾರ್ದು ಅಂತಂತಂತಂದರೆ ನಾವು ಏನು ಮಾಡಬೇಕು ಅಂತಂತಂದರೆ ಯೂಶ್ವಲಿ ಏನಂತಂದರೆ ಈಗಿನಿಂದಲೇ ಒಂದು ಫೋಕಸ್ ಇರಬೇಕು, ಅಂದರೆ ಒಂದು ಶಾರ್ಟ್ ಟರ್ಮ್ ಗೋಲು ಸೆಟ್ ಮಾಡ್ಕೊಂಡಿರ್ಬೇಕು. ಹಾಂ, ಸೊ ನಾನು ಇಂಜಿನಿಯರಿಂಗ್ ಮಾಡ್ತೀನಿ ಅಂತಂತಂತಂದರೆ ಇಂಜಿನಿಯರಿಂಗ್ನಲ್ಲಿ ಪರ್ಟಿಕ್ಯುಲರ್ಲಿ ಯಾವ ಬ್ರ್ಯಾಂಚು? ಓಕೆ, ಕಂಪ್ಯೂಟರ್ ಸೈನ್ಸ್ ಮಾಡಬೇಕಾ ಅಥವಾ ಇ ಸಿ ಮಾಡಬೇಕಾ, ಸಿವಿಲ್ ಮಾಡಬೇಕಾ, ಮೆಕ್ಯಾನಿಕಲ್ ಮಾಡಬೇಕಾ, ಏರೋಸ್ಪೇಸ್ ಮಾಡಬೇಕಾ, ಓಕೆ, ಬಯೋ ಮಾಡಬೇಕಾ? ಒಂದು ಸ್ಪೆಸಿಫಿಕ್ ಆಗಿ ಸೆಟ್ ಮಾಡ್ಕೊಂಡಿರ್ಬೇಕು ಒಂದು ಶಾರ್ಟ್ ಟರ್ಮ್ ಗೋಲ್. ಅದಾದ ನಂತರ ಶಾರ್ಟ್ ಟರ್ಮ್ ಗೋಲ್ ಆದ ನಂತರ ಓಕೆ, ಸಪೋಸ್ ಲಾಸ್ಟ್ ಮೂಮೆಂಟ್ನಾಗ ಏನಾದರೂ ಚೇಂಜ್ ಮಾಡೋದಿತ್ತು, ಲಾಸ್ಟ್ ಮೂಮೆಂಟ್ನಾಗ ನೀವು ಏನಾದರೂ ಚೇಂಜ್ ಯಾವಾಗುತ್ತೆ ಲಾಸ್ಟ್ ಮೂಮೆಂಟ್ನಾಗ ಅಂತಂತಂದರೆ ಎಲ್ಲರದು ಒಪಿನಿಯನ್ ಬರುತ್ತೆ. ಇಲ್ಲ, ಪಿ ಯು ಸಿ ಸೆಕೆಂಡ್ ಡೇ ರಿಸಲ್ಟ್ ಬಂದಿದ್ದ ತಕ್ಷಣ ಜಸ್ಟ್ ಕೀಪ್ ಅಸೈಡ್ ಯುವರ್ ನೋಟ್ಬುಕ್ ಆ್ಯಂಡ್ ಪೆನ್ ಫಾರ್ ಹಾಫ್ ಆನ್ ಅವರ್ ಆಲ್ ಆಫ್ ಯು, ಆಮೇಲೆ ಓದ್ರಿ. ಅದು ನಿಮಗೇ ಇದೆ, ಈ ಬುಕ್ಲೆಟ್ಸ್ ಏನಿದ್ದಾವಲ್ಲ ಅವು ನಿಮಗೋಸ್ಕರನೇ. ಓಕೆ, ಆಮೇಲೆ ನೋಡ್ಕೊಳ್ಳಿ. ಸೊ ಯೂಶ್ವಲಿ ಏನಾಗುತ್ತೆ ಅಂತಂತಂದರೆ ಪಿ ಯು ಸಿ ಸೆಕೆಂಡ್ ಇಯರ್